ಸುಮಧುರ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ನವಿಲುಕೋಸಿನ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದಂತ ಪದಾರ್ಥಗಳು ನವಿಲುಕೋಸು, ಒಂದು 4 ನವಿಲುಕೋಸು ತಗೊಂಡಿದ್ದೀನಿ. 4 ನವಿಲುಕೋಸನ್ನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಮತ್ತೆ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ 3 ಹಸಿಮೆಣಸಿನ್ಕಾಯಿ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ನೋಡೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಈಗ ಕಾದಿದೆ. 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸಿಟ್ಲತಾ ಇದೆ. ಇದು ಕಡಲೆಬೇಳೆ 1 ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತೆ ಉದ್ದಿನ ಬೇಳೆ 1 ಸ್ಪೂನ್ ಹಾಕೋತಾ ಇದ್ದೀನಿ. ಸ್ವಲ್ಪ ತಿರ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಕೋದ್ರಿಂದ ಈರುಳ್ಳಿ ಹಲವಾಗಿ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಊಟದ ಜೊತೆ ಹಾಗೇನೂ ತಿನ್ಬೋದು, ಸೈಡ್ ಡಿಶ್ ಆಗಿ, ಅಥವಾ ಪರೋಟ ಅಥವಾ ಚಪಾತಿ ಮಾಡಿದಾಗ ಅದ್ರ ಮಧ್ಯೆ ಇದು ಸ್ಟಫಿಂಗ್ ಆಗಿ ಯೂಸ್ ಮಾಡಿ ಪರೋಟ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಇದು. ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ತುರಿದಿರೋ ಅಂತ ನವಿಲುಕೋಸು ಹಾಕೋತಾ ಇದ್ದೀನಿ. ಇದು ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಇದರಲ್ಲಿ ನೀರಿನಂಶ ಇರೋ ಇದರಲ್ಲೇ ಇರೋ ನೀರಿನಂಶದಿಂದಲೇ ಸ್ವಲ್ಪ ಬೇಯಬೇಕು. ಆಮೇಲೆ ಸ್ವಲ್ಪ ಅಕಸ್ಮಾತ್ ನೀರು ಡ್ರೈ ಆಗಿಬಿಟ್ರೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಈ ನವಿಲುಕೋಸನ್ನ ಪಲಾವು ಇದಕ್ಕೆಲ್ಲ ಮಾಡ್ತೀರಿ, ಆದರೆ ಯಾರು ಈ ಥರ ಪಲ್ಯ ಮಾಡಿರಲ್ಲ ತುಂಬ ಜನ. ಅದೇ ಇದು ಇದರಲ್ಲಿ ತುಂಬ ನಾರಿನಂಶ ಇದೆ ಮತ್ತು ಶುಗರ್ಗೆ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಇನ್ನು ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ಬೇಗ ಪಲ್ಯ ಮಾಡ್ಕೊಂಡು ತಿನ್ಬೋದು. ಈಗ ಇದನ್ನು ಸ್ವಲ್ಪ ಬೇಯಬೇಕು. ಒಂದು 2-3 ಮಿನಿಟ್ಸ್ ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ ಇದನ್ನು. ಸ್ವಲ್ಪ ಬೆಂದಮೇಲೆ ಆಮೇಲೆ ಮತ್ತೆ ತಿರುಕೊಡೋಣ. ಈಗ ಇದು ಸ್ವಲ್ಪ ಬೆಂದಿದೆ, ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು 1/4 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪು ತುಂಬ ಹಿಡಿಯಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಒಂದು 1 ಪಾಯಿಂಟ್ ಜಾಸ್ತಿ ಹಾಕ್ಬಿಟ್ರೂ ರುಚಿ ಕೆಟ್ಟೋಗ್ಬಿಡುತ್ತೆ. ನೋಡಿಕೊಂಡು ಸ್ವಲ್ಪನೇ ಹಾಕಬೇಕು. ಇದು ಇನ್ನೊಂದು 2-3 ಮಿನಿಟ್ಸ್ ಮುಚ್ಚಿಟ್ರೆ ಬೆಂದ್ಬಿಡುತ್ತೆ. ಇದರಲ್ಲೇ ನೀರು ತುಂಬ ಇದೆ, ನೀರು ಹಾಕೋದೇನು ಬೇಕಾಗಿಲ್ಲ. ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಇದು. ಇದನ್ನು ಚಪಾತಿ ಜೊತೆಲೂ ಸಹ ತಿನ್ಬೋದು. ಒಂದು 2-3 ಮಿನಿಟ್ಸ್ ಬೇಯಬೇಕು, ಅಲ್ಲಿವರೆಗೂ ಮುಚ್ಚಿಟ್ಟಿರ್ತೀನಿ ಪ್ಲೇಟು. ಈಗ ಇದು ನೀರೆಲ್ಲ ಡ್ರೈ ಆಗಿದೆ ಸ್ವಲ್ಪ. ಈಗ ಇದು ರೆಡಿ ಆಗಿದೆ. ಇದು ಈಗ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈ ಪಲ್ಯನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೇ ಇದ್ರ ರುಚಿ ಗೊತ್ತಾಗೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.